ಸೊ ಫುಲ್ ಮಳೆ ಇತ್ತು ಪೆಟ್ರೋಮ್ಯಾಕ್ಸ್ ನೋಡ್ಕೊಂಡು ಇವಾಗ ನೆನ್ಕೊಂಡು ಫುಲ್ ಬಂದು ಈಗಲೇ ರಿವ್ಯೂ ಮಾಡ್ತಾ ಇದ್ದೀನಿ ಕೂದಲು ಕೂಡ ಒಣಗೆಲ್ಲ ಕ್ಲೀನ್ ಆಗಿ ಸೊ ಸ್ಟಾರ್ಟ್ ಮಾಡೋಣ ಸೊ ಹೊಲ ವೈಸ್ ವೆಲ್ಕಮ್ ಬ್ಯಾಕ್ ಟು ಮೆಚ್ ಅಂದ್ಕೊಂಡು ನಾವು ರಿವ್ಯೂ ಮಾಡ್ತಾ ಇದ್ದೀನಿ ಪೆಟ್ರೋ ಮೂವಿನ ಸೊ ಲೆಟ್ ಸ್ಟಾರ್ಟ್ ಸೊ ಟೂ ಟೈಪ್ಸ್ ಆಫ್ ಅಡಲ್ಟ್ ಫಿಲಮ್ಸ್ ಈಗ ನಮಗೆ ನೋಡೋಕ್ ಸಿಗುತ್ತೆ ಈಗ ಲೈಕ್ ಒಂದಂತೂ ನೋಡೋಕ್ಕೆ ನಮಗೆ ಮೆಚೂರ್ ಮೈಂಡ್ ಇರಬೇಕು ಓಪನ್ ಮೈಂಡ್ ಇರಬೇಕು ಪ್ರತಿಯೊಂದು ಪ್ರೋಗ್ರೆಸ್ ಮಾಡ್ಕೊಳಕ್ಕೆ ಪ್ರೊಸೆಸ್ ಮಾಡ್ಕೊಳ್ಳೋಕ್ಕೆ ಅರ್ಥ ಮಾಡ್ಕೊಳಕ್ಕೆ ಒಂದು ಇರಬೇಕು ಸೊ ಇನ್ನೊಂದು ಅಡಲ್ಟ್ ಫಿಲಮ್ ಅದ್ರ ಬಗ್ಗೆ ನಾನು ಹೋಗಲ್ಲ ನಿಮಗೆಲ್ಲ ನಿಮಗೆಲ್ಲ ಗೊತ್ತಿದೆ ಸೊ ಈ ಪೆಟ್ರೋಮ್ಯಾಕ್ಸ್ ಮೂವಿ ಯಾವ ಕ್ಯಾಟಗರಿಗೆ ಸೇರುತ್ತೆ ಮೂವಿ ಪ್ಲಾಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಂಪಲ್ಲಾಗಿದೆ ಏನಪ್ಪ ಅಂದರೆ ಈಗ ಫೋರ್ ಬಾಯ್ಸ್ ಆ್ಯಂಡ್ ಒನ್ ಗರ್ಲ್ ಇರ್ತಾರೆ ಅವರು ಆರ್ಫನ್ಸ್ ಅವರು ಮನೆ ಹುಡುಕ್ತಾ ಇರ್ತಾರೆ ವಾಸವಾಗಕ್ಕೆ ಆದರೆ ಅವ್ರಿಗೆ ಮನೆಯವರು ಕೊಡ್ತಾಯಿರಲ್ಲ ಯಾಕಪ್ಪ ಅಂದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಅವರು ಮೂರು ಜನ ಹುಡುಗರು ಇರ್ತಾರೆ ಒಂದೇ ಒಂದು ಹುಡುಗಿ ಇರುತ್ತೆ ಸೊ ಅದಕ್ಕೆ ಲೈಕ್ ಯಾರು ಅಷ್ಟು ಓಪಾಯಿಂಟ್ ಇರಲ್ಲ ಯಾರೋ ಅವ್ರು ಮನೆ ಕೊಡೋಕ್ಕೆ ಮುಂದೆ ಬರ್ತಾ ಇರಲ್ಲ ಟ್ವಿಸ್ಟ್ ಟ್ವಿಸ್ಟ್ ಯಾವಾಗ ಬರುತ್ತೆ ಅಂದರೆ ಈಗ ಅವ್ರಿಗೆ ಇವ್ರಿಗೊಬ್ರು ಪರಿಚಯ ಆಗ್ತಾರೆ ಈ ರಿಯಲ್ ಎಸ್ಟೇಟ್ ಏಜೆಂಟು ಆವಾಗಲೇ ಮೂವಿಲಿ ಟ್ವಿಸ್ಟ್ ಬರೋದು ಈ ಮೂವಿ ಅಡಲ್ಟ್ ಹ್ಯೂಮರು ಅಥವಾ ಅಡಲ್ಟ್ ಕಾಮಿಡಿ ಕ್ಯಾಟಗರಿಗೆ ಸೇರುತ್ತೆ ಮತ್ತೆ ಇದು ಆ ಆರ್ಫೋನಿನ ಒಂದು ರಿಯಲ್ ಡೆಫಿನೇಷನ್ ನಮಗೆ ಅರ್ಥ ಮಾಡಿಸುತ್ತೆ ಆರ್ಫೋನ್ ಅಂದ್ರೆ ನಾವೇನ್ ತಿಳ್ಕೊಂಡಿದೀವಿ ಲೈಕ್ ಆ ಡಿಕ್ಷನರಿ ಒಳಗೆ ಏನಿದೆ ಅಪ್ಪ ಅಮ್ಮ ಯಾರು ಇರಲ್ಲ ಲೈಕ್ ತನ್ನೋರು ಅಂತ ಯಾರು ಇಲ್ಲ ಒಬ್ಬ ಸಿಂಗಲ್ ಆಗಿರೋದಕ್ಕೆ ಆರ್ಫೋನ್ ಅಂತ ಅಂತಾರೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಈ ಮೂವಿ ಒಳಗೆ ನಿಮಗೆ ನೋಡಿದ್ರೆ ಲೈಕ್ ಆರ್ಫನ್ಸ್ ಅಂದ್ರೆ ಯಾರು ರಿಯಲ್ ಆಗಿ ಅವರ ಇವಾಗ ನಮ್ಮ ಅವಾಗ ಹೇಳಿದ್ರೆ ಅವರೇನಾ ಅಥವಾ ಲೈಕ್ ಮನೆಗೆ ಫ್ಯಾಮಿಲಿ ಜೊತೆ ಇದ್ದು ಕೂಡ ಲೈಕ್ ಆರ್ಫೋನ್ ತರಾನೇ ಫೀಲ್ ಆಗುತ್ತಾ ಅವರ ಅಥವಾ ಈ ಒಂದು ಡೆಫಿನೇಷನ್ ನಮಗೆ ಅರ್ಥ ಮಾಡಿಸುತ್ತೆ ಈ ಮೂವಿ ನೋ ಡೌಟ್ ಅಡಲ್ಟ್ ಹ್ಯೂಮರ್ ಬಹಳ ಯೂಸ್ ಆಗಿದೆ ಈ ಒಳಗೆ ಮತ್ತೆ ಒಂದು ಫಿಲಮ್ ಮೇಕಿಂಗ್ ಸ್ಟೈಲ್ ಇದೆಯಲ್ಲ ಅದು ಕೂಡ ತುಂಬಾ ಎಕ್ಸ್ಪಿರಿಮೆಂಟ್ ಮಾಡಿದಾರೆ ಅಂತ ಅನ್ನಿಸ್ತು ಏನಪ್ಪಾ ಅಂದ್ರೆ ಮೂವಿ ಒಳಗೆ ಬರ್ತಿರೋ ಕ್ಯಾರೆಕ್ಟರ್ಸ್ ಡೈರೆಕ್ಟ್ಲಿ ಥಿಯೇಟರ್ ಒಳಗೆ ಕೂತಿರೋ ಒಂದು ಆಡಿಯನ್ಸಿಗೆ ಅಪ್ರೋಚ್ ಮಾಡ್ತಾರೆ ಅವ್ರಿಗೆ ಡೈರೆಕ್ಟ್ಲಿ ಲೈಕ್ ಫುಲ್ ಅಲ್ಲಿಂದನೇ ಕ್ಯಾಮ್ರಾ ಟು ರಿಯಲ್ ಪರ್ಸನ್ ಕನೆಕ್ಟ್ ಆಗುತ್ತದು ಸೊ ಅಂತ ಒಂದು ಡಿಫ್ರೆಂಟ್ ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಅದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲಿ ಗೆಲ್ತು ಅಂದ್ರೆ ಲೈಕ್ ವಿತ್ ಇಟ್ಸ್ ಡೈಲಾಗ್ಸ್ ಓ ಮೈ ಗಾಡ್ ಡೈಲಾಗ್ಸ್ ಮಾತ್ರ ಲೈಕ್ ನಿಮ್ಮ ಮನ್ಸನ್ ಗೆದ್ಬಿಡುತ್ತೆ ಅಷ್ಟು ಸೂಪರ್ ಆಗಿದ್ದಾವೆ ಆಮೇಲೆ ಪ್ರತಿಯೊಂದು ಡೈಲಾಗ್ ಡಿಲಿವರಿ ಕೂಡ ಆ ಟೈಮ್ ಒಳಗೆ ಲೈಕ್ ಪರ್ಫೆಕ್ಟ್ಲಿ ಡೆಲಿವರ್ ಆಗುತ್ತೆ ನಮ್ಮನ್ನ ಲುಕ್ಸದ್ರಿ ಇನ್ನೆರಡು ದಿನದಲ್ಲಿ ನಿಮ್ಮನೆ ಲುಕ್ಸ್ತೀರಾ ಹಾಲ್ನಾ ಆಮೇಲೆ ಹ್ಯೂಮರ್ ಇದೆಯಲ್ಲ ಲೈಕ್ ನಕ್ಕು ನಕ್ಕು ಬಿದ್ದೋಗ್ತೀರಾ ಒಂದು ಅಡಲ್ಟ್ ಹ್ಯೂಮರ್ ಹೇಗೆ ಲೈಕ್ ಕೊಟ್ಟಿದ್ದರು ಲೈಕ್ ಆಲ್ ಕ್ರೆಡಿಟ್ ಗೋಸ್ಟು ಲೈಕ್ ಫಿಲಮ್ ಆ್ಯಕ್ಟರ್ಸು ಈಗ ಮೇನ್ ಕ್ಯಾರೆಕ್ಟರ್ಸ್ ಇರೋದು ನಾಲ್ಕು ಜನ ಸತೀಶ್ ನಿನಾಸಮು ಹರಿಪ್ರಿಯಾ ಎಕ್ಸೆಟ್ರಾ ಎಕ್ಸೆಟ್ರಾ ಇರೋ ಇರೋ ಬರೋ ಕ್ರೆಡಿಟ್ ಕೂರ್ತಾ ಅವ್ರಿಗೆ ಕ್ರೆಡಿಟ್ ಪೂರ್ತಿ ಅವ್ರಿಗೆ ಹೋಗುತ್ತೆ ತುಂಬಾ ಎಂಜಾಯ್ ಮಾಡಿದ್ದೀನಿ ಮೂವಿ ನೋಡ್ತಾ ನೋಡ್ತಾ ಲೈಕ್ ಅಷ್ಟು ಹ್ಯೂಮರು ಲೈಕ್ ಒಂದು ಅಡಲ್ಟ್ ಕಾಮಿಡಿ ಸಿಗುತ್ತಲ್ಲ ನಿಮಗೆ ಸೊ ಸ್ವಲ್ಪ ಸ್ಪೆಷಲ್ ಅಪಿಯರೆನ್ಸ್ ಕೂಡ ಬರುತ್ತವೆ ಅದು ಕೂಡ ತುಂಬಾ ಕಿಕ್ ಕೊಡುತ್ತೆ ಮೂವಿ ನೋಡ್ತಾ ನೋಡ್ತಾ ಲೈಕ್ ಹ್ಯಾಡ್ಸ್ ಆಫ್ ದು ಎಡಿಟಿಂಗ್ ಅಂತ ಹೇಳ್ಬೋದು ಯಾಕಂದರೆ ಒಂದು ಡೈರೆಕ್ಟ್ ನೆರೇಷನ್ನ ಆ ಹ್ಯೂಮರ್ ಎಫೆಕ್ಟಿಗೆ ಒಂದು ಎಡಿಟ್ ಮಾಡಿದ್ರಲ್ಲ ಲೈಕ್ ಅದು ಫುಲ್ ಆ್ಯಡ್ ಆಗುತ್ತೆ ಹ್ಯೂಮರಿಗೆ ಸೊ ಈ ಮೂವಿ ಲೈಕ್ ಇದ್ರ ಸೀಕ್ವೆಲ್ ಕೂಡ ಪ್ರಾಮಿಸ್ ಮಾಡುತ್ತೆ ಇಫ್ ಇಟ್ಸ್ ಗೋಸ್ ವೆಲ್ ಈಸ್ ಕರೆಂಟ್ ಪೆಟ್ರೋಮ್ಯಾಕ್ಸ್ ಮೂವಿ ಚೆನ್ನಾಗಿ ಓಡಿದ್ರೆ ಇನ್ನೊಂದು ಸೀಕ್ವೆಲ್ ಕೂಡ ಬರುತ್ತೆ ಅಂತ ಅನಿಸುತ್ತೆ ನನಗೆ ಯಾಕಂದ್ರೆ ಸ್ಟೋರಿ ಆ ಥರ ಎಂಡಾಗಿದೆ ಲೈಕ್ ಮೇ ಬಿ ಇನ್ನೂ ಮುಂದೆ ಸ್ಟೋರಿ ನೋಡ್ಬೇಕು ನೋಡೋಕ್ ಸಿಗ್ಬೋದು ನನಗೆ ಹೂನೋಸ್ ಆದರೆ ಲೈಕ್ ಫಾಲ್ಟರ್ ಎಲ್ಲ ಆಗುತ್ತೆ ಅಂದರೆ ಲಾಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಲೈಕ್ ತುಂಬಾ ಬೋಲ್ಡ್ ಸೀನ್ಸು ಬೋಲ್ಡ್ ಎಮೋಷ್ನಲ್ ಸೀನ್ಸ್ ಕೂಡ ಬರುತ್ತೆ ತುಂಬಾ ಭಾಳ ಎಮೋಷ್ನಲ್ ಸೀನ್ಸ್ ಬರುತ್ತೆ ಲೈಕ್ ಲೈಕ್ ನನಗಂತೂ ಅದು ಭಾಳನೇ ಒಂಥರ ಟ್ಯಾಡ್ ಟು ಎಮೋಷ್ನಲ್ಲ ಕಾಣ್ತು ಅಷ್ಟೊಂದು ಬೇಕಾಗಿತ್ತ ಅಂತಲೇ ಅನ್ಸೋಕೆ ಶುರುವಾಯಿತು ಸ್ವಲ್ಪ ನನಗೆ ಇವಾಗ ಹೇಗೆ ಅಂದರೆ ಇಫ್ ಆರ್ ನಾಟ್ ಓಪನ್ ಫಾರ್ ದ ಫಿಲಾಸಫಿಕಲ್ ಅಂಡ್ ಮಾರಲ್ ಲೇಸೆಡ್ ಎಪಿಸೋಡ್ಸ್ ದಟ್ ಪ್ರಿಸೀಡ್ಸ್ ದ ಕ್ಲೈಮ್ಯಾಕ್ಸ್ ಇದು ಇಟ್ಸ್ ಟೋಟಲಿ ಡಿಪೆಂಡೆಡ್ ಅಪೋನ್ ಅಸ್ ಲೈಕ್ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂತೀವಿ ಆ ಮೂವಿನ ಅಥವಾ ಲೈಕ್ ಆ ಟಾಪಿಕ್ಸ್ ನ ಅಂತ ಆದ್ರೆ ಲೈಕ್ ಹೆಡ್ಸ್ ಟು ಫಿಲಮ್ ಮೇಕರ್ಸ್ ಏಕೆಂದರೆ ಈ ತರ ಒಂದು ರಿಲೆವೆಂಟ್ ಟಾಪಿಕ್ ನ ಲೈಕ್ ಲಾಂಚ್ ಮಾಡಿದ್ದಾರೆ ಆ ಟ್ರೇಡ್ ಮಾರ್ಕ್ ನ ಮಾಡಿ ಲೈಕ್ ನಮಗೆ ಪ್ರೊಜೆಕ್ಟ್ ಮಾಡಿದ್ದಾರೆ ಸೊ ಇದು ಅವ್ರ ಕೆಲಸ ಆದರೆ ನಾವು ಅದನ್ನು ಹೇಗೆ ತೊಗೊಂತೀವಿ ಅಂತ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಇನ್ ಕನ್ಫ್ಯೂಷನ್ ಹೇಳಬೇಕಂದ್ರೆ ನನಗೆ ಸತೀಶ್ ಮತ್ತು ಆಮೇಲೆ ಹರಿಪ್ರಿಯವ್ರ ಆ್ಯಕ್ಟಿಂಗು ಪರ್ಸನಲಿ ತುಂಬ ಇಷ್ಟ ಆಯಿತು ಲೈಕ್ ತುಂಬಾ ಕನೆಕ್ಟ್ ಆದರೆ ನಾನು ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಡೆಲಿವರ್ ಮಾಡಿದ್ದಾರೆ ಬೇರೆಯವರು ಕೂಡ ಅವ್ರ ಆ್ಯಕ್ಟಿಂಗ್ಗೆ ತುಂಬ ಜಸ್ಟ್ ಕೊಟ್ಟಿದ್ದಾರೆ ಆದರೆ ನನಗೆ ಪರ್ಸನಲ್ ಇಷ್ಟ ಆಗಿದ್ದೀವ್ ಇಬ್ಬರು ಕ್ಯಾರೆಕ್ಟರ್ಸು ಸೊ ಮೂವಿ ಹೇಳಬೇಕಂದ್ರೆ ಲೈಕ್ ಒಂದು ಡಿಸೆಂಟ್ ಸ್ಟೋರಿ ಇದೆ ಆ ಸ್ಟೋರಿನ ತುಂಬ ಲೈಕ್ ಬೋಲ್ಡ್ನ ಬೋಲ್ಡ್ಲಿ ಆ ಪ್ರೊಜೆಕ್ಟ್ ಮಾಡಿದ್ದಾರೆ ಸೊ ಡೈ ಆ್ಯಕ್ಚುಲಿ ಈ ಥರ ಮೂವೀಸಿಗೆ ಇನ್ನು ಲೈಕ್ ಒಪ್ಕೊಂಡಿದಾರ ಜನ ಅಂತ ಏನಾದ್ರೂ ಸ್ವಲ್ಪ ಡೌಟ್ ಇದೆ ಅದು ಸ್ವಲ್ಪ ರಿಸ್ಕೇ ಆಗುತ್ತೆ ಲೈಕ್ ಇಂಥ ಒಂದು ಅಡಲ್ಟ್ ಹ್ಯೂಮರ್ ಇರೋ ಮೂವಿಗೆ ಸ್ವಲ್ಪ ಅರ್ಥ ಲೈಕ್ ಒಪ್ಕೊಳ್ಳೋದು ಸೊ ನೋಡೋಣ ಮೂವಿ ಲೈಕ್ ಗೊತ್ತಾಗ ಆಗೇ ಬಿಡುತ್ತೆ ಓಡ್ತೀಯೋ ಇಲ್ಲೋ ಅಂತ ಲೈಕ್ ಸ್ವಲ್ಪ ತನಿಸಿದೊಳಗೆ ಸೊ ನಿಮಗೆ ಹೇಗೆ ಅನಿಸ್ತು ನೀವು ನೋಡಿದ್ರೆ ಮೂವಿ ಸೊ ನಿಮಗೆ ಹೇಗೆ ಅನಿಸ್ತು ನಿಮಗೆ ಯಾವ ಸಿನಿನ್ ತುಂಬ ಇಷ್ಟ ಆಯಿತು ಸೊ ಅದನ್ನ ಕಮೆಂಟ್ ಮಾಡಿ ಸೊ ಸೋಸ್ ಮರಿ ದಿಸ್ ಮೂವಿ ಸೊ ವಿಡಿಯೋ ಶೇರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಿಸಲಾಗ್ ನಾನು ಸಿ ಬೇರೆ ಎರಡು ಬೇರೆ ಟಾಪಿಕ್ ಜೊತೆಗೆ ಟಿಲ್ಲೆಂಟ್ ಗೇರ್ ಬಾಯ್